ನಮಸ್ಕಾರ ವೀಕ್ಷಕರೇ, ನನ್ನ ಈ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವತಾ ಮಂಡಲಾರಾಧನೆಯಲ್ಲಿ ಪ್ರಧಾನವಾಗಿ ಐದು ಬಣ್ಣಗಳನ್ನು ಉಪಯೋಗಿಸಲಾಗುತ್ತದೆ. ಮಂಡಲಾರಾಧನೆ ಎಂದರೆ ಉದಾಹರಣೆಗೆ ದುರ್ಗಾ ನಮಸ್ಕಾರ ಪೂಜೆ ಅಥವಾ ನವಗ್ರಹ ಪೂಜೆಗಳು ಇಂತಾದವುಗಳು. ಈ ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ಈ ಐದು ಬಣ್ಣಗಳನ್ನು ಉಪಯೋಗಿಸಿಕೊಂಡು ಒಂದು ಮಂಡಲವನ್ನು ವಿರಚನೆ ಮಾಡಿ ಅಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಈ ಐದು ಬಣ್ಣಗಳನ್ನು ನೈಸರ್ಗಿಕವಾಗಿಯೇ ಲಭ್ಯವಿರುವಂತಹ ನಮ್ಮ ಸುತ್ತಮುತ್ತಲೇ ಲಭ್ಯವಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈ ಬಣ್ಣದ ತಯಾರಿಯನ್ನು ಮಾಡುತ್ತಿದ್ದರು. ಬಿಳಿ ಬಣ್ಣಕ್ಕೆ ಅಕ್ಕಿ ಹುಡಿ ಅಥವಾ ಶೇಡಿ ಹುಡಿಯನ್ನು, ಕಪ್ಪು ಬಣ್ಣಕ್ಕೆ ಉಮಿಕರಿ ಅಥವಾ ಭತ್ತದ ಸಿಪ್ಪೆಯನ್ನು ಸುಟ್ಟು ಹಾಕಿ ನಂತರದಲ್ಲಿ ಲಭ್ಯವಾಗುವಂತಹ ಭಸ್ಮವನ್ನು, ಹಾಗೆ ಕೆಂಪಿಗೆ ಕುಂಕುಮವನ್ನು, ಹಳದಿಗೆ ಅರಸಿನವನ್ನು, ಹಾಗೆ ಹಸಿರು ಬಣ್ಣಕ್ಕೆ ಬಿಲ್ವಪತ್ರೆ ಅಥವಾ ನೆಲ್ಲಿಕಾಯಿ ಎಲೆಯನ್ನು ಉಪಯೋಗಿಸಿಕೊಂಡು ಮಾಡುತ್ತಿದ್ದರು. ಈ ವಿಡಿಯೋದಲ್ಲಿ ಹಸಿರು ಬಣ್ಣವನ್ನು ಬಿಲ್ವಪತ್ರೆ ಎಲೆಯ ಮೂಲಕ ಹೇಗೆ ಮಾಡಬಹುದು ಎಂದು ನಾನಿಲ್ಲಿ ತೋರಿಸಿಕೊಟ್ಟಿದ್ದೇನೆ. ನಿಮ್ಮ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಆಗುವ ಒಂದು ಎರಡು ವಾರ ಮುಂಚಿತವಾಗಿ ಈ ರೀತಿಯಲ್ಲಿ ಬಣ್ಣದ ತಯಾರಿಯನ್ನು ಮಾಡಿಕೊಳ್ಳಬಹುದು. ಮೊದಲಿಗೆ ಬೇಕಾದಷ್ಟು ಬಿಲ್ವಪತ್ರೆಯನ್ನು ಸಂಗ್ರಹಿಸೋಣ. ಸಂಗ್ರಹಿಸಿದ ಬಿಲ್ವಪತ್ರೆಯನ್ನು ಒಂದು ಗೆರೆಸೆಯಲ್ಲಿ ಹಾಕಿ ಬಿಸಿಲಿನಲ್ಲಿ ಒಣ ಹಾಕೋಣ. ಎರಡು ಮೂರು ದಿವಸದ ನಂತರ ಈ ರೀತಿಯಾಗುವುದು. ನಂತರ ಮಿಕ್ಸರಿಗೆ ಹಾಕಿ ಹುಡಿ ಮಾಡಿ. ನಂತರ ಜರಡಿಯಲ್ಲಿ ಹಾಕಿ ನಾರುಗಳನ್ನು ಬೇರ್ಪಡಿಸಿ. ನೈಸರ್ಗಿಕವಾದ ಹಸಿರು ರಂಗೋಲಿ ಹುಡಿ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.